ಗುರುವಾರ ಮೈತ್ರಿ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆ ಎದುರಾಗಲಿದೆ. ರಾಜ್ಯ ರಾಜಕೀಯ ಅಂಗಳದಲ್ಲಿ ಅವತ್ತೇ ಫೈನಲ್ ಮ್ಯಾಚ್. ಗುರುವಾರ ಏನಾಗಲಿದೆ ದೋಸ್ತಿ ಸರ್ಕಾರದ ಭವಿಷ್ಯ ಅಂತ ಗೊತ್ತಾಗಲಿದೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡಿಸಲಿದ್ದಾರೆ ವಿಶ್ವಾಸ ಮತ ಯಾಚನೆಯ ನಿರ್ಣಯವನ್ನ. ಗುರುವಾರ ಬೆಳಗ್ಗೆ 11 ಗಂಟೆಗೆ ಮತ್ತೆ ವಿಧಾನಸಭೆ ಕಲಾಪ ಆರಂಭವಾಗಲಿದೆ. ಇವತ್ತು ಕಲಾಪ ಆರಂಭವಾಗಿದ್ದೆ ತಡವಾಗಿತ್ತು, ಕಾರಣ ಬಿಎಸಿ ಸಭೆ ಇತ್ತು. ಸಭೆಯ ನಿರ್ಣಯವನ್ನ ಸ್ಪೀಕರ್ ಅವರು ಸದನದಲ್ಲಿ ತಿಳಿಸಿದರು. ಅನಂತರ ಗುರುವಾರಕ್ಕೆ ಕಲಾಪವನ್ನು ಮುಂದೂಡಿದರು. ಗುರುವಾರ ಬೆಳಗ್ಗೆ 11 ಗಂಟೆಗೆ ಮತ್ತೆ ವಿಧಾನಸಭೆ ಕಲಾಪ ಆರಂಭವಾಗುತ್ತೆ. ಇದೇ ಗುರುವಾರ ಈ ದೋಸ್ತಿ ಸರ್ಕಾರದ ಭವಿಷ್ಯ ಕೂಡ ನಿರ್ಧಾರವಾಗಲಿದೆ. 12ನೇ ತಾರೀಕು ಸಂತಾಪ ಸೂಚಕ ನಿರ್ಣಯದ ಮೇಲೆ ಮಾತನಾಡುವ ವೇಳೆಗೆ ಮಾನ್ಯ ಸಭಾನಾಯಕರು ಇದು ಸಂದರ್ಭ ಅಲ್ಲದೆ ಹೋದರು, ರಾಜ್ಯದಲ್ಲಿ ಉದ್ಭವ ಆಗಿರ್ತಕ್ಕಂಥ ಒಂದು ಪರಿಸ್ಥಿತಿಯ ಕಾರಣ ನಾನು ಈ ಮಾತನ್ನು ಸ್ಪಷ್ಟಪಡಿಸಬೇಕಾಗುತ್ತೆ ಅಂತ ಹೇಳಿ ನಾನು ಸಭೆಯ ವಿಶ್ವಾಸ ಮತವನ್ನು ಪಡೆಯುತ್ತೇನೆ, ನಿಮ್ಮೊಡನೆ ಚರ್ಚೆ ಮಾಡಿ ಅಂತ ಹೇಳಿ ಹೇಳಿದರು. ಅದಾದ ನಂತರ ಪದ್ಧತಿಯಂತೆ ಅಧಿವೇಶನದ ಮೊದಲನೇ ದಿವಸ ಕಲಾಪ ಮುಗಿದ ಮೇಲೆ ನಮ್ಮ ಸದನ ಕಲಾಪ ನಿರ್ಣಯ ಮಾಡೋದಕ್ಕೆ ಸಲಹಾ ಸಮಿತಿ ಏನಿರುತ್ತೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ, ಅದನ್ನು ಕರೆದಿದ್ವಿ. ಮಾನ್ಯ ಸಭಾನಾಯಕರು ಸದನ ಕಲಾಪ ಸಲಹಾ ಸಮಿತಿಯಲ್ಲೂ ಕೂಡ ಮತ್ತೊಮ್ಮೆ ನನಗೆ ಒತ್ತಾಯ ಮಾಡಿ ತಾವು ದಯಮಾಡಿ ಸಮಯ ನಿಗದಿ ಮಾಡಿ ಚರ್ಚೆ ತೆಗೆದುಕೊಳ್ಳೋಣ ಅಂತ ಹೇಳಿದರು. ನಾನು ಅವರಿಗೆ ಆ ಸಭೆಯಲ್ಲಿ ಇಷ್ಟೇ ಹೇಳಿದೆ, ದುರದೃಷ್ಟವಶಾತ್ ಪ್ರತಿಪಕ್ಷದ ನಾಯಕರು ಮತ್ತು ಯಾರು ಸದಸ್ಯರು ನಮ್ಮ ಸಲಹಾ ಕಲಾಪ ಸಮಿತಿಗೆ ಬಂದಿಲ್ಲ, ಏಕಪಕ್ಷೀಯವಾಗಿ ನಾನು ನಿರ್ಣಯ ತೆಗೆದುಕೊಳ್ಳೋದು ಸಾಧ್ಯ ಇಲ್ಲ, ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ಕ್ರಮವನ್ನು ಜರುಗಿಸ್ತೇನೆ ಅಂತ ಹೇಳಿದೆ. ಈ ದಿವಸ ಬೆಳಗ್ಗೆ ಮಾನ್ಯ ಹಿರಿಯ ಸದಸ್ಯರಾದ ಮಧುಸ್ವಾಮಿಯವರು, ಬೋಪಯ್ಯನವರು, ಉದಾಸಿಯವರು ನಮಗೆ ನಮ್ಮ ಸದನದ ಕಲಾಪಗಳ ಅಡಿಯಲ್ಲಿ ರೂಲನ್ನು ಕೋಟ್ ಮಾಡಿ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಬೇಕು, ಸದನದ ಕಲಾಪ ಪ್ರಾರಂಭ ಆಗುವುದಕ್ಕೆ ಮೊದಲೇ ನಾವು ನೋಟಿಸ್ ಕೊಡಬೇಕು, ಕೊಡ್ತಾ ಇದ್ದೀವಿ. ಈ ದಿವಸ ನಿಮ್ಮ ಕಲಾಪ ಎಲ್ಲ ಮುಗಿದ ಮೇಲೆ ಇದಕ್ಕೆ ಅವಕಾಶ. ಅವರು ನನ್ನ ಕಚೇರಿಗೆ ಪುನಃ ಇವತ್ತು ಬಂದಿದ್ರು. ಚರ್ಚೆ ಮಾಡುವಾಗ ಎರಡರದೂ ಉದ್ದೇಶ ಒಂದೇ ಆಗುತ್ತೆ. ನಮ್ಮ ನಿಯಮಾವಳಿಗಳ ಪ್ರಕಾರ, ಕೌಲ್ ಅಂಡ್ ಶೆಗ್ದರ್ ಪ್ರಕಾರ ಈಗಾಗಲೇ ಅವರು ಮೋಷನನ್ನು ಸಲ್ಲಿಸಿದ್ದಾರೆ, ತಮ್ಮ ಇಚ್ಛೆಯನ್ನು ಹೇಳಿದ್ದಾರೆ. ಅದರಿಂದ ವಿ ವಿಲ್ ಟೇಕ್ ಇಟ್ ಅ ಫಸ್ಟ್ ಅಂದರೆ ನಮ್ಮದೇನೂ ತಕರಾರಿಲ್ಲ ಆಗಲಿ ಅಂತಕ್ಕಂಥ ಮಾತನ್ನು ಅವರು ಕೂಡ ಒಪ್ಪಿಕೊಟ್ರು. ಆದರೆ ಇದನ್ನು ಕೂಡ ಹಾಗೆ ನಾನು ಹೇಳಕ್ಕೆ ಬರೋದಿಲ್ಲ, ನಾನು ಪುನಃ ಇವತ್ತು BSC ಕರೆಯುತ್ತೇನೆ ಅಂತ ಹೇಳಿದ್ದೆ. BSC ಕರೆದಾಗ ಎಲ್ಲರೂ ಬಂದಿದ್ದರು. ಯಾವಾಗ ಚರ್ಚೆ ಮಾಡಬೇಕು, ಈ ವಿಷಯವನ್ನು ಯಾವಾಗ ಚರ್ಚೆಗೆ ತೆಗೆದುಕೊಳ್ಬೇಕು ಅಂತಕ್ಕಂಥ ವಿಚಾರ ಸಾಕಷ್ಟು ವ್ಯಾಪಕವಾಗಿ ಚರ್ಚೆ ಆದ ಮೇಲೆ ಒಟ್ಟಾರೆ ನಾವು ಪಾರ್ಲಿಮೆಂಟ್ನಲ್ಲಿ ಇದ್ದಂತೆ 10 ದಿವಸ ಅಂತ ಹೇಳೋದು ಕೂತ್ಕೊಳ್ಳೋದು ಬೇಡ, 4 ದಿವಸ ಅಂತ ಹೇಳಿ ಕೂತ್ಕೊಳ್ಳೋದು ಬೇಡ. ಅವರು ಕೆಲವು ವಿಷಯ ಮಾಹಿತಿ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಅಂತ ಗುರುವಾರ ದಿವಸ ಬೆಳಗ್ಗೆ 11 ಗಂಟೆಗೆ ಮಾನ್ಯ ಸಭಾನಾಯಕರು ಮಂಡಿಸಿರುವ ವಿಶ್ವಾಸಮತ ಯಾಚನೆಯ ನಿರ್ಣಯವನ್ನು ಸಭೆ ಚರ್ಚೆಗೆ ತೆಗೆದುಕೊಳ್ಳುತ್ತೆ ಅಂತ ನಿಶ್ಚಯಿಸಲಾಗಿದೆ. ನಾನು ಎಲ್ಲವೂ ಕರೆಕ್ಟಾಗಿ ಅಲ್ಲಿ ನಡೆದದ್ದನ್ನು ಹೇಳ್ತಾ ಇದ್ದೀನಿ ಅಂದ್ಕೊಂಡಿದ್ದೇನೆ. ಒಂದು ವೇಳೆ ನಾನು ಹೇಳ್ತಕ್ಕಂಥದ್ದು ಅಲ್ಲಿಂದ ಏನಾದರೂ ವಿಭಿನ್ನವಾಗಿದ್ದರೆ ಎದ್ದು ನನ್ನ ಕರೆಕ್ಟ್ ಮಾಡ್ತಕ್ಕಂಥ ಅವಕಾಶ ಎರಡೂ ಕಡೆಯವರಿಗೆ ನಾನು ಕೊಡ್ತಾ ಇದ್ದೇನೆ. ನಂತರ ಕಲಾಪಗಳು ಅಲ್ಲಿಯವರಿಗೆ ಏನು ಲಿಸ್ಟ್ ಮಾಡಿದ್ದೇವೆ ಬಿಸ್ನೆಸ್ಸು, ಇದು ನಡೆಯಬೇಕಾ ನಡೆಯಬಾರದ ಅಂತಕ್ಕಂಥದ್ದು ಸ್ವಲ್ಪ ಗಾಢವಾಗಿ ಚರ್ಚೆ ಆಯಿತು. ನಾನೊಂದು ಆಶ್ವಾಸನೆಯನ್ನು ಕೊಟ್ಟೆ, ಪಾರ್ಲಿಮೆಂಟಲ್ಲಿ ಇಂತಹ ಸಂದರ್ಭ ಉದ್ಭವ ಆದಾಗ ಅಲ್ಲಿ ಏನು ಪ್ರೊಸೀಜರನ್ನು ಫಾಲೋ ಮಾಡಿದ್ದಾರೆ ನೋಡ್ತೇನೆ,
ಇದೇ ಸದನದಲ್ಲಿ ಇಂತಹ ಸನ್ನಿವೇಶದಲ್ಲಿ ಯಾವ ಹಾದಿಯನ್ನು ಅವರು ತೊಳೆದಿದ್ದಾರೆ ಅಂತ ನೋಡಿಕೊಂಡು ಅದರ ಆಧಾರದ ಮೇಲೆ ನಿಮ್ಮ ಇಬ್ಬರನ್ನು ಪುನಃ ವಿಶ್ವಾಸಕ್ಕೆ ನಾನು ತೆಗೆದುಕೊಂಡು ಮಾತನಾಡ್ತೇನೆ ಅಂತ ಹೇಳಿ ಹೇಳಿದೆ. ಸ್ವಲ್ಪ ಮಾತಿನ ಮಧ್ಯೆ ಬಿರುಸು ಬಂದಾಗ ಒಂದು ಹಂತದಲ್ಲಿ ಕಲಾಪ ನಡೆಸಬಹುದು, ಕಲಾಪ ನಡೆಸೋದಕ್ಕೇನು ನಿರ್ಬಂಧ ಇಲ್ಲ, ನಿರ್ಣಯವನ್ನು ಚರ್ಚೆಗೆ ತೆಗೆದುಕೊಳ್ಳೋದು ಬೇರೆ ಆಗುತ್ತೆ, ಬೇರೆ ಸದಸ್ಯರುಗಳ ಹಕ್ಕನ್ನು ಪ್ರತಿಪಾದನೆ ಆಗಬೇಕಾಗುತ್ತೆ, ಅದನ್ನ ಯಾಕೆ ಮೊಟಕುಗೊಳಿಸಬೇಕು ಅಂತಂದಾಗ ಮಾನ್ಯ ಪ್ರತಿಪಕ್ಷದ ನಾಯಕರು ಅತ್ಯಂತ ಸೌಮ್ಯ ರೀತಿಯಲ್ಲಿ ನನ್ನ ಹತ್ರ ಹೇಳಿದ್ರು, ಹಾಗೆ ನೀವು ಮಾಡಿದರೆ ನಾವು ಕಲಾಪದಲ್ಲಿ ಭಾಗವಹಿಸೋದು ಸಾಧ್ಯ ಆಗುವುದಿಲ್ಲ, ದಯಮಾಡಿ ತಪ್ಪು ತಿಳ್ಕೊಳ್ಬೇಡಿ ಅಂತ ಹೇಳಿ ಹೇಳಿದರು. ಅವರು ಆ ರೀತಿಯಾದಂಥ ಮಾತನ್ನು ಹೇಳಿದ ಮೇಲೆ ಪ್ರತಿಪಕ್ಷದ ಭಾಗವಹಿಸುವಿಕೆ ಇಲ್ಲದೆ ಸಂಸದೀಯ ಕಲಾಪಗಳನ್ನು ನಡೆಸ್ತಕ್ಕಂಥದ್ದು ಯಾವುದೇ ಸಂಸದೀಯ ಕಲಾಪಕ್ಕೆ ಗೌರವ ತರುವುದಿಲ್ಲ ಅಂತಕ್ಕಂಥದ್ದು ನನ್ನ ಖಚಿತವಾದಂಥ ಅಭಿಪ್ರಾಯ. ಆ ಕಾರಣಕ್ಕಾಗಿ ನಾನು ಪುನಃ ಸಂಶೋಧನೆ ಮಾಡಿ ಅಲ್ಲಿ ಏನಾಗಿದೆ ಇಲ್ಲಿ ಏನಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡಿಲ್ಲ. ಕಾಲ ನಿರ್ಣಯ ಮಾಡಬೇಕು, ನಾನಿವತ್ತು ತೆಗೆದುಕೊಳ್ತಕ್ಕಂಥ ನಿರ್ಣಯ ಸರಿಯಾಗಿದೆಯಾ ಇಲ್ಲವ ಅಂತ. ಸಹಜವಾಗಿಯೇ ಆಡಳಿತ ಪಕ್ಷದಲ್ಲಿರ್ತಕ್ಕಂಥವ್ರಿಗೆ ಸರ್ಕಾರದ ಅಸ್ತಿತ್ವದ ಪ್ರಶ್ನೆ ಅಲ್ವಾ ಅಂತಕ್ಕಂಥ ಒಂದು ಸಮಸ್ಯೆ ನಿಮಗೆ ಉದ್ಭವ ಆಗ್ಬೋದು. ಖಂಡಿತ ಆ ರೀತಿಯ ಆಲೋಚನೆ ಇಟ್ಕೊಳ್ಳೋದು ಬೇಡ. ನೀವು ನಿಮ್ಮ ವಿಶ್ವಾಸವನ್ನೇ ನೀವು ಪಣಕ್ಕಿಟ್ಟಿದ್ದೀರಿ, ಅವರು ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಅವರು ಗೆದ್ದು ಇಲ್ಲ, ನೀವು ಸೋತು ಇಲ್ಲ, ನೀವು ಸೋತು ಇಲ್ಲ, ಅವ್ರು ಗೆದ್ದು ಇಲ್ಲ. ಅದೆಲ್ಲ ನಿರ್ಣಯ ಆಗ್ತಕ್ಕಂಥದ್ದು ನಾವು ಮತದಾನ ಇಲ್ಲಿ ಮಾಡಿದಾಗ. ಕಲಾಪಗಳನ್ನು ಏನೂ ಕೂಡ ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದಂತೆ ಅವರ ಭಾಗವಹಿಸುವಿಕೆ ಇಲ್ಲದೆ ಮಾಡ್ತಕ್ಕಂಥದ್ದು ನನಗೆ ಸಮಾಧಾನ ಇಲ್ಲ. ಆದ್ದರಿಂದ ಈ ದಿವಸ ಕೂಡ ನಾವು 12:00 ಹೇಳಿದ್ವಿ, ಸ್ವಲ್ಪ ತಡವಾಗಿ ಸೇರಿದ್ದೇವೆ. ಈ ಮಧ್ಯೆ ಎಲ್ಲರಲ್ಲೂ ನಾನು ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ, ಯಾರು ಈ ಚದುರಂಗದಲ್ಲಿ ಗೆಲ್ತಿರೋ ಯಾರು ಸೋಲ್ತಿರೋ ನನಗೆ ಅದು ಸಂಬಂಧವಿಲ್ಲದ ವಿಚಾರ. ಬಳಸುವ ಭಾಷೆ ಬಗ್ಗೆ ಜಾಗೃತಿ ಇರಲಿ. ಇತಿಹಾಸವನ್ನು ನೋಡಿ, ದಾಖಲೆಗಳನ್ನು ನೋಡಿ, ನಿಯಮಾವಳಿಗಳನ್ನು ನೋಡಿ, ಯಾರ್ಯಾರಿಗೇನು ನಿರ್ಬಂಧಗಳಿದೆ ಅಂತ ನೋಡಿ. ಅನೇಕ ಜನ ಪುಣ್ಯಾತ್ಮರು ತಮ್ಮ ಪ್ರಾಣವನ್ನೇ ಮುಡುಪಾಗಿಟ್ಟು ನಮಗೆ ಈ ಒಂದು ಸೌಭಾಗ್ಯವನ್ನು ಕೊಟ್ಟು ಹೋಗಿದ್ದಾರೆ, ಸಂಸದೀಯ ಪ್ರಜಾಪ್ರಭುತ್ವದ ಸೌಭಾಗ್ಯವನ್ನು ಕೊಟ್ಟು ಹೋಗಿದ್ದಾರೆ. ನಾವಿದನ್ನು ಫುಟ್ಬಾಲ್ ಆಡೋದು ಬೇಡ. ನಾನಂತೂ ಅಸಹಾಯಕ ಸ್ಥಿತಿಯಲ್ಲಿರ್ತೇನೆ. ನೀವು ನನ್ನ ಮೇಲೆ ನಿಮ್ಮ ವಾಗ್ಬಾಣಗಳನ್ನು ಬಿಟ್ಟಾಗ ವೈಯಕ್ತಿಕವಾಗಿ ನನಗೆ ಅದಕ್ಕೆಲ್ಲವೂ ಕೂಡ ಉತ್ತರ ಹೇಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಇದ್ದರೂ ಕೂಡ ಈ ಸ್ಥಾನದ ಚೌಕಟ್ಟಿನಲ್ಲಿ ನಾನು ಇರುವುದರಿಂದ ಉತ್ತರ ಕೊಡುವುದಕ್ಕೆ ಬರೋದಿಲ್ಲ. ಆ ಮಾತ್ರಕ್ಕೆ ನನ್ನ ಮೂಕ ಅಸಹಾಯಕ ಅಂತ ತಿಳ್ಕೊಳ್ತಕ್ಕಂಥದ್ದು ಬೇಡ. ನನ್ನಲ್ಲಿರ್ತಕ್ಕಂಥ ಸೂಕ್ಷ್ಮತೆಯನ್ನು ಎಲ್ಲರೂ ಗೌರವಿಸಬೇಕು. ನಾನು ನಿಮ್ಮ ಯಾರನ್ನು ಓಲೈಸಲಿಕ್ಕೆ ಮೆಚ್ಚಿಸಲಿಕ್ಕೆ ಇಲ್ಲಿ ಕೂತಿಲ್ಲ. ಇಡೀ ಸದನ ಸಾರ್ವಾನುಮತದಿಂದ ನನ್ನನ್ನು ಮತ್ತೊಬ್ಬ ಅಭ್ಯರ್ಥಿಯನ್ನು ಸೂಚಿಸದೆ ಮಾಡಿದ್ದೀರಿ. ನನ್ನ ಮೇಲೆ ತಕ್ಕಡಿ ಇದೆ, ಸಂವಿಧಾನಕ್ಕೆ ತಲೆಬಾಗಿದ್ದೇನೆ, ಜನರ ಆಶಯಗಳಿಗೆ ಅದಕ್ಕಿಂತಲೂ ಹೆಚ್ಚು ಮಾನ್ಯತೆ ನಾನು ಕೊಡ್ತಕ್ಕಂಥ ಮನಸ್ಸಿನವನಾಗಿದ್ದೇನೆ. ಇನ್ನು ಹೆಚ್ಚು ನಾನು ಏನನ್ನು ಅನಾವಶ್ಯಕವಾಗಿ ಪ್ರಸ್ತಾಪ ಮಾಡೋದಿಲ್ಲ. ಗುರುವಾರ ದಿವಸ ಬೆಳಗ್ಗೆ 11:00 ಪುನಃ ಸಭೆ ಸಮಾವೇಶಗೊಂಡು ನಾವು ವಿಶ್ವಾಸ ನಿರ್ಣಯವನ್ನು ಮಾನ್ಯ ಸಭಾನಾಯಕರು ಏನು ಮಂಡಿಸಿದ್ದಾರೆ ಅದನ್ನು ಚರ್ಚೆಗೆ ತೆಗೆದುಕೊಳ್ತಾ ಇದ್ದೇವೆ. ಅಲ್ಲಿಯವರೆಗೆ ಸಭೆಯನ್ನು ಮುಂದೂಡಲಾಗಿದೆ. ಇಲ್ಲಿಯವರೆಗೆ ನೀವು ಕೊಟ್ಟ ಎಲ್ಲ ಸಹಕಾರಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.